Hi, Swara. Yeah. Now we look at the bee. That's an egg. ಪ್ಯಾರಿಸ್ಗೆ ಹೋಗೋಣ ಅಂತ ಅನ್ಕೊಂಡ್ವಿ. ಪ್ಯಾರಿಸ್ ಅಲ್ಲಿ ಮಳೆ ಅಂತೆ. ಸೊ ಅದಕ್ಕೆ ಏನ್ ಮಾಡೋದು ಏನ್ ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಕಾಲ ಹರಣ ಮಾಡ್ತಾ ಇರ್ಬೇಕಾದ್ರೆ 12 ಗಂಟೆ ಆಗೋಯ್ತು. ಸೊ ಅದಕ್ಕೆ ಫೈನಲಿ ಡಿಸೈಡ್ ಮಾಡೋದಿಲ್ಲ. ಪಕ್ಕದಲ್ಲಿ ಅಂದ್ರೆ 200 ಕಿಲೋಮೀಟರ್ ಅದನ್ನು ಒಂದು ಕ್ಯಾಸಲ್ ಇದೆ, ಕ್ಯಾಸಲ್ ಎಲ್ಟ್ಸ್ ಅಂತೆ, ಊರ್ಗೆ ಎಲ್ಟ್ಸ್ ಅಂತ. ಸೊ ಅದು ಕಾಬ್ಲೆನ್ಸ್ಗೆ ತುಂಬಾ ಹತ್ರ ಆಗುತ್ತೆ. ಸೊ ಕಾಬ್ಲೆನ್ಸ್ಗೂ ಹೋಗೋಣ ಅಂತ ಪ್ಲಾನ್ ಮಾಡಿ ಹೊರಟಿದೀವಿ. 2 ಅವರ್ಸ್ ಡ್ರೈವ್ ಇದೆ. ಏನೇನಿದೆ ಅಂತ ಗೊತ್ತಿಲ್ಲ ಇನ್ನ ನಮ್ಗೂ. ನಾವು ಅನ್ಪ್ಲಾನ್ಡ್ ಆಗಿ ಹೊರಟಿದೀವಿ, ಹೋಗ್ಬಿಟ್ಟು ನೋಡ್ಬೇಕು. ಸೊ ನೋಡೋಣ ಏನೇನ್ ಸಿಗುತ್ತೆ, ಏನೇನಿದೆ. ಗರ್ಲ್ಸ್ಗೆ ತಲುಪಿದ್ವಿ. ಪಾರ್ಕ್ ಮಾಡಿಬಿಟ್ಟು ಗಾಡಿನ ವಾಕಿಂಗ್ ಟುವರ್ಡ್ಸ್ ದ ಕ್ಯಾಸಲ್. ಪಾರ್ಕಿಂಗ್ ಫೀಸ್ ಬಂದು 2 ಯೂರೋ ಆಯಿತು. ಸೊ ಬ್ಯೂಟಿಫುಲ್ ಆಗಿದೆ ನೋಡೋಕ್ಕೆ, ಜಾಗನೇ ಒಂಥರ ಸಕ್ಕತ್ತಾಗಿದೆ, ಕೂಲಾಗಿದೆ. ಎಲ್ಲಿ ಹೋಗ್ತಾ ಇದೆಯಾ? ಕ್ಯಾಸಲ್ಗೆ ಹೋಗ್ತಾ ಇದೆಯಾ? ಎಲ್ಲಿದೆ ಕ್ಯಾಸಲ್ಲು ಗೊತ್ತಿಲ್ವಾ? ಸರಿ ಬಾ, ಹೋಗೋಣ. ನೋಡ್ತಾ ಹೋಗ್ತಾ ಹೋಗ್ತಾ ನೋಡೋಣ, ಮೇ ಬಿ ಗೊತ್ತಾಗುತ್ತೆ. ಹೋಗು. ಐ ಡೋಂಟ್ ನೋ, ಅಲ್ಲಿ ಇದೆಯಾ ಇಲ್ವೋ ಗೊತ್ತಿಲ್ಲ, ಇರ್ಬೋದು. ವಾ, ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಸೀ ದಿ ಕ್ಯಾಸಲ್. ಯಾ, ನಾವೇನೋ ತುಂಬ ಹತ್ರ ಇದೆ ಅಂತ ಅನ್ಕೊಂಡು ಬಂದ್ವಿ, ಆದ್ರೆ ಅದು ನೋಡಿದ್ರೆ ಸ್ವಲ್ಪ ದೂರ ನಡೆಯಂಗಿದೆ. ಶ್ವೇತಾ ಬೇರೆ ಏನ್ ಸಕ್ಕೊಂಬಂದಿದ್ದಾಳೆ. ಕ್ಯಾಸಲಿಂದ ಕೆಳಗೆ ಬಂದ್ವಿ ನಾವು. ಕೆಳಗೆ ಒಂದು ಸೂಪರ್ ಆಗಿರೋ ಸ್ಟ್ರೀಮ್ ಇದೆ. ಸೊ ರಾ ಬಂದಿಲ್ಲಿ ಆಲ್ರೆಡಿ ಆಟ ಆಡೋಕ್ಕೆ ಶುರು ಮಾಡಿಬಿಡಿದ್ದಾಳೆ. ಸುತ್ತಮುತ್ತ ಸಖತ್ ಬ್ಯೂಟಿಫುಲ್ ಆಗಿದೆ. ಕೋವಿಡ್ ರೆಗ್ಯುಲೇಷನ್ಸ್ ಇರೋದ್ರಿಂದ ಎಟ್ ಎ ಟೈಮ್ ಬರೀ 350 ಪೀಪಲ್ನ ಮಾತ್ರ ಒಳಗೆ ಬಿಡ್ತಾರೆ. ಆ್ಯಂಡ್ ಯು ಹ್ಯಾವ್ ಟು ವೆಯ್ಟ್ ಇಫ್ ದರ್ ಆರ್ ಆಲ್ರೆಡಿ 350 ಪೀಪಲ್ ಇನ್ ಸೈಡ್. ನಾವು ಆವಾಗಲೇ ಇದ್ದಿದ್ದು ಅಲ್ಲಿ ಕೆಳಗೆ ಆ ಸ್ಟ್ರೀಮ್ ಹತ್ರ ಇದ್ವಿ. ಸೊ ಅದೇ ಆ ವ್ಯೂ ಪಾಯಿಂಟ್ ಅಲ್ಲಿದೆ, ಅಲ್ಲಿಂದ ಬಂದಿದ್ದು. ಆವಾಗಲೇ ತೆಗೆದಿದ್ದ ಫೋಟೋ. ವೆರಿ ಬ್ಯೂಟಿಫುಲ್. ಕಲರ್ಸ್ ಎಲ್ಲ ಚೇಂಜ್ ಆಗೋಕ್ಕೆ ಶುರುವಾಗಿದೆ, ವಿಂಟರ್ ಶುರುವಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಲೀವ್ಸ್ ಕಲರ್ಸ್ ಎಲ್ಲ ನೋಡಿ, ಸಖತ್ತಾಗಿ ಚೇಂಜ್ ಆಗ್ತಾ ಇದೆ. ನೆಕ್ಸ್ಟ್ ಬಂದರೆ ಫುಲ್ಲು ರೆಡ್ಡು ಎಲ್ಲೋ ಏನೋ ಆಗಿರುತ್ತೆ. ಸೊ ಒಳಗೆ ಬಂದಮೇಲೆ ಇಲ್ಲಿ ಟಿಕೆಟ್ ತೊಗೋಬೇಕು. ಟಿಕೆಟು ಪರ್ ಪರ್ಸನ್ ಇಸ್ ಲೈಕ್ 11 ಯೂರೋಸ್. ಆ್ಯಂಡ್ ದೆನ್ ಯು ಹ್ಯಾವ್ ಟು ಗೋ ಅಪ್ ಸ್ಟೇರ್ಸ್. ಅಲ್ಲಿಂದ ಇಂಗ್ಲೀಷ್ ಟೂರ್ ಶುರುವಾಗುತ್ತಂತೆ. ಸೊ 2 ಕುಕ್ಕೀಸ್ ಫ್ರೀಯಾಗಿ ಕೊಟ್ಟಿದ್ದಾರೆ. ಸೊ ಹಾಗೆ, ಸೊ ಬಿಲೋ 6 ಇಯರ್ಸ್ ಇದ್ದರೆ ಫ್ರೀ, ಅವ್ರಿಗಿಂತ ಇದ್ದರೆ ಮಾತ್ರ ಗೈಡೆಡ್ ಟೂರು. ಯು ಕ್ಯಾನ್ ಗೋ ಅಪ್. ವಾಟ್ ಇಸ್ ದಿಸ್? ದ ರಾಯಲ್ ಚರ್ಚ್. ನೈಸ್.
ಹಳೆ ಕಾಲದ ಗಡಿಯಾರ, ಕೂರ್ಕು ಸ್ಪೂನು, ಚಾಕು, ಏನಿಲ್ಲ, ಜೀಸಸ್. ಹಾಂ ಹೇಳಮ್ಮೆ. ಬಂದೂಕ, ಹಳೆ ಕಾಲದ ಬಂದೂಕ. ಯಾ ದಿಸ್ ಆರ್ ದ ಗನ್ಸ್ ಫ್ರಮ್ ದ ಎನಿಮೀಸ್ ಆರ್ ಕಮಿಂಗ್ ಸರ್. ಬ್ಯೂಟಿಫುಲ್ ಅಲ್ಲ ಹಳೇದು, ಎಷ್ಟು ಚಂದ ಇದೆ. ಲುಕ್ ಅಟ್ ದೀಸ್ ಗನ್ಸ್ ಆಲ್ಸೋ, ಆ ಕಾಲದ ಗನ್ಗಳು, ಜರ್ಮನ್ ಮೇಡ್. ದಿಸ್ ಇಸ್ ವೈ ಐ ಅಂಡರ್ಸ್ಟ್ಯಾಂಡ್ ವೈ ಜರ್ಮನ್ ಮೇಡ್ ಗನ್ಸ್ ಆರ್ ಫೇಮಸ್. ಇದಕ್ಕೆ ಜರ್ಮನ್ ಮೇಡ್ ಗನ್ಸ್ ಅಂದರೆ ಆ ಕಾಲದಿಂದನೂ ಫೇಮಸ್. ವೆಪನ್ಸ್ I understood that German made guns are famous, very famous. Damn. Porcelain plates from the times. India li armana ide swara. ಮೈಸೂರಲ್ಲಿ ಅರಮನೆ ಇದೆ. ನಿಂಗೆ ಇದಿಷ್ಟ ಆಯ್ತಾ? ನೆಕ್ಸ್ಟ್ ಟೈಮ್ ಮೈಸೂರು ಅರಮನೆಗೆ ಹೋಗೋಣ. ನೆಕ್ಸ್ಟ್ ಟೈಮ್ ಇಂಡಿಯಾಲ್ಲಿ ಮೈಸೂರು ಅರಮನೆಗೆ ಹೋಗೋಣ. ಅಲ್ಲಿ ಇದೇ ಥರ ಎಲ್ಲ ಇದೆ, ಹಳೆ ಕಾಲದ್ದು. ಮೈಸೂರು ರಾಜರು ಯೂಸ್ ಮಾಡಿರೋದೆಲ್ಲ, ಇದು ಜರ್ಮನ್ ರಾಜರು ಯೂಸ್ ಮಾಡಿರೋದು. ಬ್ಯೂಟಿಫುಲ್ ಕಫನ್ಸ್ ಆಫ್ಸರ್ಸ್ ಫ್ರಮ್ ದೋಸ್ ಟೈಮ್. ಆ ಕಾಲದ ಪ್ಲೇಟ್ಗಳು, ಆ ಕಾಲದ ಕಪ್ಗಳು, ಟೀ ಕಪ್ಪು, ಸಕ್ಕತ್ತಾಗಿದೆ. ಆ ಡ್ರೆಸ್ಸು ಏಯ್ ರಾಜ ನೋಡಿ ಹೆಂಗಿದ್ದಾರೆ, ಸೂಪರ್ ಬ್ಯೂಟಿಫುಲ್. ಸೆರೆಮ್ ಮಾಡ್ತಾ ಇದ್ರು ಹೀಗೆ. ಯಾ 15th ಸೆಂಚುರಿ ಟೈಮ್ಸ್. ಯಾ ಕಾಲದ್ದು ಆರ್ಮರು, ಯಾರ್ ಮೆಟಲ್ಲು. ಫುಲ್ ಬಾಡಿ ಆರ್ಮರ್ ಶೀಲ್ಡ್ಸ್ ಜೊತೆಗೆ. ಶೀಲ್ಡು, ಗನ್ನು, ಕ್ಲೈಂಬರ್ಸ್ ಯೂಸ್ ಮಾಡೋವಂಥದ್ದು ಅನಿಸುತ್ತೆ ಇದೆಲ್ಲ. ಬೇರೆ ಬೇರೆ ಟೈಪ್ ಆಫ್ ವೆಪನ್ಸು. ನೋಡೋಕ್ಕೆ ಒಂಥರ ಖುಷಿ, ಇಷ್ಟು ಪ್ರಿಸರ್ವ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಡೇಟ್ಸು ಹಾಕಿದ್ದಾರೆ ಕಾಣಿಸ್ತಾ ಇದೆಯಾ, 1580 ಅಂತಾರ ಡೇಟ್ಸ್ ಎಲ್ಲ ಹಾಕಿದ್ದಾರೆ. ಸಖತ್ ಬ್ಯೂಟಿಫುಲ್ ಆಗಿದೆ ಆ್ಯಕ್ಚುಲಿ, ನೋಡೋಕ್ಕೇನೆ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಕ್ಚುಲಿ. ಪ್ರತಿಯೊಂದು ವೆಪನು, ಪ್ರತಿಯೊಂದು ಇದೂ ಐ ಥಿಂಕ್ ಹ್ಯಾಸ್ ಅ ಸ್ಟೋರಿ ಟು ಸೇ ಇನ್ ಇಟ್ ಸೆಲ್ಫ್. ವೆರಿ ಬ್ಯೂಟಿಫುಲ್ ಕುದುರೆ ಆರ್ಮರ್, ಕುದುರೆ ಫೇಸ್ ಶೀಲ್ಡು. ಕುದುರೆ ಎಲ್ಲಾರೋ ಯೂಸ್ ಮಾಡಿಕೊಂಡು ಫೈರ್ ಮಾಡೋವಂಥದ್ದು ಅನಿಸುತ್ತೆ. ಬೋ ಇಟ್ಸ್ ನಾಟ್ ಅ ಗನ್, ಇಟ್ಸ್ ಲೈಕ್ ಅ ಗನ್ ಬಟ್ ಆದರೆ ಏರೋದ್ ಗನ್ನು. ಚೆಸ್ಟ್ ಅನಿಸುತ್ತೆ.
everything has a story to say actually. I can collect coins so. Door locks. You were asking me if the doors are real, but here you can see the locks. A patterns no a lock again. Like it's every lock has a pattern. Prati lock vera vera pattern. Wait, come in. I said rocks. They built it here, Madhav. They built those. November 1557. I know Rosha Halevido. Golden Sita, I know the last. 1590. ಈಗ ನಾವು ಒಳಗಡೆ ಎಲ್ಲ ನೋಡ್ಕೊಂಡು ಹೊರಟು ವಾಪಸ್ಸು. ಒಳಗಡೆ ಸಕ್ಕದಾಗಿತ್ತು ಆಕ್ಚುಲಿ ಗೈಡೆಡ್ ಟೂರು. ನಾವು ತುಂಬ ಯೋಚನೆ ಮಾಡ್ತಾ ಇದ್ವಿ ಹೋಗ್ಬೇಕಾ ಬೇಡವಾ, 11 ಯೂರೋ ತುಂಬ ಎಕ್ಸ್ಪೆನ್ಸಿವ್ ಅನ್ನಿಸ್ತಾ ಇದೆ ಅಂತ. ಬಟ್ ಆ್ಯಕ್ಚುಲಿ ಆಗಿ ಇಟ್ ವಾಸ್ ರಿಯಲಿ ವೆರಿ ವೆರಿ ನೈಸ್. ಬಂದರೆ ಮಿಸ್ ಮಾಡಬೇಡಿ, ಹೋಗಿ ಇಂಗ್ಲೀಷ್ ಗೈಡೆಡ್ ಟೂರೇ ತೊಗೊಳ್ಳಿ. ಫುಲ್ ಡೀಟೇಲ್ ಆಗಿ ಹೇಳ್ತಾರೆ. 15th century ಅಂದರೆ ಆಲ್ಮೋಸ್ಟ್ 500 ಇಯರ್ಸ್ ಹಳೇದು. ಜರ್ಮನ್ ಕಿಂಗ್ಸ್ ಎಲ್ಲ ಹೆಂಗಿದ್ರು, ಏನಿದ್ರು, ಏನು ಮಾಡ್ತಾಯಿದ್ರು, ಯಾವ ಥರ ಇತ್ತು ಅದು ಅಂತ ಎಲ್ಲ ಫುಲ್ಲು ಡಿಟೇಲ್ಡ್ ಫ್ರಮ್ 15th century ಹಿಡಿದು ಲೇಟೆಸ್ಟ್ ಐ ಥಿಂಕ್ 17th-18th century ಏನೇನು ಇತ್ತು ಅನ್ನೋದ್ರ ಬಗ್ಗೆ ಒಂದು ಬ್ರೀಫಾಗಿ ಒಂದು ಕತೆ ಹೇಳ್ತಾರೆ. ಹಾಗೆ ಅಲ್ಲಿ ಇದ್ದಿದ್ದು ಬೆಡ್ರೂಮ್ ಆಗಲಿ, ಏನೋ ಆಗಿನ ಕಾಲದ್ದು ಆಲ್ಮೋಸ್ಟ್ ಎವ್ರಿಥಿಂಗ್ ವೆರಿ ನೈಸ್ ಟು ಈವನ್ ಫೀಲ್ ಅಂಡ್ ಎಕ್ಸ್ಪೀರಿಯನ್ಸ್. ಆ ಕತೆ ಎಲ್ಲ ಕೇಳಕ್ಕೆ ತುಂಬ ಚೆನ್ನಾಗಿತ್ತು. ಕಿಚನ್, ಮಾಸ್ಟರ್ ಬೆಡ್ರೂಮ್, ಮಕ್ಕಳ ಬೆಡ್ರೂಮ್ ಎಲ್ಲ ಸಖತ್ತಾಗಿತ್ತು. ಸೊ ಎಲ್ಲ ನೋಡಿಕೊಂಡು ಈಗ ವಾಪಸ್ಸು ಆ್ಯಕ್ಚುಲಿ ಹೌದು ಅದನ್ನು ಹೇಳಬೇಕು. ಒಳಗಡೆ ರೆಕಾರ್ಡ್ ಮಾಡಲಿಕ್ಕೆ ಬಿಡಲಿಲ್ಲ ನಮಗೆ. ಸೊ ಅಲ್ಲಿ ಒಂದು ಆ 15th century ಟಾಯ್ಲೆಟ್ನ ಹೆಂಗೆ ಮಾಡಿದ್ರು ಅಂತಂದರೆ ಅಷ್ಟು ಇಂಜಿನಿಯರ್ ಜರ್ಮನ್ ಇಂಜಿನಿಯರಿಂಗ್ ಅನ್ನೋದಕ್ಕೆ ಒಂದು ಇದು ಅನಿಸುತ್ತೆ. ಅಷ್ಟು ಕ್ಲೀನಾಗಿ ಮಾಡಿದರು. ಸೊ ಇಟ್ ಆಲ್ಸೋ ಹ್ಯಾಡ್ ದಿಸ್ ಏನಂತಾರೆ ಅದಕ್ಕೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಥರ. ಮೇಲ್ಗಡೆ ಒಂದು ಟ್ಯಾಂಕಿಂದ ಸೀವೇಜ್ಗೆ ಕೆಳಗಡೆ ವ್ಯಾಲಿಗೆ ಹರಿಯೋ ಥರ ಸಿಸ್ಟಮ್ ಮಾಡಿದ್ದಾರೆ ಟಾಯ್ಲೆಟ್ಸು. ಸೊ ಅದೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಸೊ ನೀವೇನಾದರೂ ಬೈ ಚಾನ್ಸ್ ಈ ಕಡೆ ಬಂದರೆ ಯಾವಾಗಾದರೂ ಯುರೋಪ್ ಕಡೆಗೆ ಯು ಶುಡ್ ಏನೋ ನೋಡಬೇಕು ನೀವು ಈ ಥರ ಯಾವ್ದಾದ್ರು ಒಂದು ಕ್ಯಾಸಲ್ಸ್ನ. ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಸೊ ಸ್ವರ ಹೇಗಿತ್ತೆ, ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್, ಹೇಗಿತ್ತೆ, ಇಷ್ಟ ಆಯ್ತೇನೆ ಕ್ಯಾಸಲ್? ಏನೇನು ನೋಡಿದೆ? ಹಾಂ, ಜುವೆಲ್ಸ್ ನೋಡು, ಕರೆಕ್ಟ್. ಆಮೇಲೆ ಹೇಗಿತ್ತು ಸ್ಟೋರಿ? ಎಲ್ಲ ಅರ್ಥ ಆಯ್ತಾ ನಿಮಗೆ ಸ್ಟೋರಿ ಎಲ್ಲ? ಕಿಂಗ್ಸ್ ಎಲ್ಲ ಹೇಗೆ ಮಾಡ್ತಾ ಇದ್ರು, ಏನ್ ಮಾಡ್ತಾ ಇದ್ರು ಅಂತೆಲ್ಲ ಅರ್ಥ ಆಯ್ತಾ? ರೂಮ್ಸ್ ಸಕ್ಕತ್ತಿತ್ತಲ್ಲ. ಮತ್ತೆ ಇನ್ನೊಂದು ವಿಡಿಯೋಲಿ ಸಿಗೋಣ ಹಾಗಿದ್ರೆ. ಅಲ್ಲಿವರೆಗೂ ಬಾಯ್ ಬಾಯ್, ಟಾಟಾ, ಸಿ ಯು. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನಮ್ಗೆ ಗೊತ್ತಾಗುತ್ತೆ ವೀಡಿಯೋಸ್ ನೋಡ್ತಾ ಇದ್ದೀರಾ ನೋಡ್ತಾ ಇಲ್ಲ ಅಂತ. ಸೊ ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ, ಅದಕ್ಕೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಅಷ್ಟೇ. ಥ್ಯಾಂಕ್ ಯು.